ಮರ್ಯಾದೆ ಹತ್ಯೆ ತೆಲಂಗಾಣದ ಪ್ರಣಯ್ ಕುಮಾರ್ ಕೊಲೆ ಆರೋಪಿಗೆ ಜಾಮೀನು. ಅಳಿಯ ಪೇರುಮಲ್ಲ ಪ್ರಣಯ್ ಕುಮಾರ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ತಿರುನಗಾರು ಮಾರುತಿರಾವ್ ಷರತ್ತುಬದ್ಧ ಜಾಮೀನು ದೊರೆತಿದೆ. ಮಾರುತಿ ಇತ್ತೀಚೆಗೆ ವಿರುದ್ಧವಾಗಿ ಮಗಳು ಅಮೃತ ವರ್ಷಿಣಿ 24 ವರ್ಷದ ದಲಿತ ಯುವಕ ಪ್ರಣಯ್ನನ್ನ ಮದುವೆಯಾಗಿದ್ದರು. ತನ್ನ ಸಹೋದರ ತಿರುಗನಾರು ಶರಣಂ ಕುಮಾರ್ ಮತ್ತು ಅಬ್ದುಲ್ ಕರೀಂನ ವಿರುದ್ಧ ದೂರು ದಾಖಲಿಸಿ ವರಂಗಲ್ ಸೆಂಟ್ರಲ್ ಜೈಲಿನಲ್ಲಿ ಹಾಕಲಾಗಿತ್ತು. ತೆಲಂಗಾಣ ಹೈಕೋರ್ಟ್ ಆದೇಶ ಜೈಲಾಧಿಕಾರಿಗಳ ಕೈ ಸೇರಿದ ಮೇಲೆ ಬಿಡುಗಡೆಯಾಗಲಿದೆ. ಶಾಲೆ ದಿನಗಳಿಂದ ಪರಸ್ಪರರನ್ನ ಪ್ರೀತಿಸುತ್ತಿದ್ದ ಪ್ರಣಯ್ ಹಾಗೂ ಅಮೃತ ಕಳೆದ ವರ್ಷ ಜನವರಿಯಲ್ಲಿ ಮದುವೆಯಾಗಿದ್ದರು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 5 ತಿಂಗಳ ಗರ್ಭಿಣಿಯಾಗಿದ್ದ ಅಮೃತರನ್ನ ನರ್ಸಿಂಗ್ ಹೋಮ್ಗೆ ಕರೆದೊಯ್ದ ಪರೀಕ್ಷೆ ಮಾಡಿಸಿ ವಾಪಸ್ ಕರೆದಿರುವಾಗ ಪ್ರಣಯ್ನನ್ನ ಕೊಲೆ ಮಾಡಲಾಗಿತ್ತು. ಅದಕ್ಕೂ ಮುನ್ನ 4 ಬಾರಿ ಆತನ ಕೊಲೆಗೆ ಯತ್ನಿಸಿದಾಗ ಮಾರುತಿರಾವ್ ತಪ್ಪೊಪ್ಪಿಕೊಂಡಿದ್ದ. ಮಾರುತಿರಾವ್ಗೆ ಹೈಕೋರ್ಟ್ ಜನರಲ್ಲಿ ಜಾಮೀನು ನೀಡಿರುವುದಾಗಿ ಸುಪ್ರೀಂಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಜಾಮೀನು ಸಿಕ್ಕಿರುವ ಮಾಹಿತಿಗೆ ಪ್ರತಿಕ್ರಿಯೆ ನೀಡಿರುವ ಅಮೃತ ಹಾಗೂ ಪ್ರಣಯ್ನ ತಂದೆ ಬಾಲಸ್ವಾಮಿ ಈ ಬೆಳವಣಿಗೆಯು ನಿರಾಶಾದಾಯಕ ಎಂದು ಹೇಳಿದ್ದಾರೆ. మారుతిరావు సంబంధించి మాత్రం ఎక్కడ కూడా తనకు సంబంధించినటువంటి బెయిల్ పైన రిలీజ్ నేపథ్యంలో ఏ సీరా జరుగు కుమార్ కుమార్ మంగళ కేంద్రకర నుంచి రీజన్ మాత్రం అతని తమ్ముడు ఇంకో ಫಾನಿ ಚಂಡಮಾರುತ ಎಫೆಕ್ಟ್ ಕರಾವಳಿ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ 3 ದಿನ ಭಾರಿ ಮಳೆ ಸಂಭವ. ಹವಾಮಾನ ಇಲಾಖೆ ನೀಡಿರುವ ಎಚ್ಚರಿಕೆ ಅನ್ವಯ ಏಪ್ರಿಲ್ 29 ಮತ್ತು 30ಕ್ಕೆ ಕೇರಳದ 4 ಜಿಲ್ಲೆಗಳಾದ ಎರ್ಕಾಳುಂ, ಇಡುಕ್ಕಿ, ತ್ರಿಶೂರ್, ಮಲ್ಪುರಂ, ವಯನಾಡು ಜಿಲ್ಲೆಗಳಲ್ಲಿ ಚಂಡಮಾರುತ ಪ್ರಭಾವ ಬೀರಲಿದೆ. ಚಕ್ಕು ತಟ್ಟಲಿದ್ದು ಏಪ್ರಿಲ್ 29 ಮತ್ತು 30ರ ನಂತರ ಮೇ 2ರ ಒಳಗೆ ಹಳೆ ಮೈಸೂರು ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಫಾನಿ ಚಂಡಮಾರುತದ ಪರಿಣಾಮವಾಗಿ ಕರ್ನಾಟಕದ ಕರಾವಳಿಯಲ್ಲಿ ಏಪ್ರಿಲ್ 29ರಂದು ಗುಡುಗು ಮಿಂಚು ಸಹಿತ ಬಿರುಗಾಳಿಯೊಂದಿಗೆ ಭಾರಿ ಮಳೆ ಸುರಿಯುವ ಸಂಭವವಿದೆ ಎಂದು ಭಾರತ ಹವಾಮಾನ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ಪ್ರತಿ ಗಂಟೆಗೆ 40-50 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಚಂಡಮಾರುತ ಬೀಸುವ ಸಾಧ್ಯತೆ ಇದ್ದು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಸಿಡಿಲು ಬಡಿಯುವ ಸಂಭವವೂ ಇದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಮುಂದಿನ 3 ದಿನಗಳ ಕಾಲ ರಾಜ್ಯದಲ್ಲಿ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ. ಬಿಜೆಪಿಯ ಬೇಗುಸರಾಯ್ ಲೋಕಸಭಾ ಅಭ್ಯರ್ಥಿ ತನ್ವೀರ್ ಹಸನ್ ಅವರು ಚುನಾವಣೆಯಲ್ಲಿ ಗೆಲ್ಲುತ್ತಾರೆಂದು ರಾಷ್ಟ್ರೀಯ ಜನತಾ ದಳದ ನಾಯಕ ಮತ್ತು ಮಾಜಿ ಬಿಹಾರ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಬಿಜೆಪಿಯ ಬೇಗುಸರಾಯ್ ಲೋಕಸಭಾ ಅಭ್ಯರ್ಥಿ ತನ್ವೀರ್ ಹಸನ್ ಅವರು ಚುನಾವಣೆಯಲ್ಲಿ ಗೆಲ್ಲುತ್ತಾರೆಂದು ರಾಷ್ಟ್ರೀಯ ಜನತಾ ದಳದ ನಾಯಕ ಮತ್ತು ಮಾಜಿ ಬಿಹಾರ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ. ಬ್ಯಾನ್ ನೀ ದೇಖಾ ಹೈ ಲೇಕಿನ್ ಹಮ್ ಶತ್ರುಘ್ನ ಸಿನ್ಹಾ ಜಿ ಕೆ ಬಾರೆ ಮೇ ಅಭಿ ಕುಚ್ ನೀ ಬೋಲೆಂಗೇ ಲೇಕಿನ್ ಹಮ್ ಅಪ್ನೆ ಚಾಚಾ ಕೆ ಬಾರೆ ಮೇ ಜರೂರ್ ಬೋಲ್ನಾ ಚಾಹೆಂಗೇ ಕಿ ಹಮಕೋ ನಿತೀಶ್ ಚಾಚಾ ಜಿ ಪೆ ಬಡಾ ತರಸ್ ಆ ರಹಾ ಹೈ ಉನ್ಕಿ ಬಾಡಿ ಲ್ಯಾಂಗ್ವೇಜ್ ಕೋ ದೇಖ್ತೆ ಹುಯೇ ಜಿಸ್ ಪ್ರಕಾರ ಕಾ ಬಿ ಜೆ ಪಿ ನೇ ಕ್ಯಾ ಹಾಲತ್ ಬನಾ ರಖಾ ಹೈ ಇಸ್ಕೋ ದೇಖ್ ಕರ್ಕೆ ಹಮಕೋ ಅಫ್ಸೋಸ್ ಹೈ. अच्छा, ये एक और सवाल आ रहा है कि तनवीर हसन जी को लेकर कहा जा रहा है, जबकि सब जानते हैं कि पिछले बार वो बहुत कम मार्जिन से हारे थे, लेकिन कन्हैया कुमार को फाइट में लाया जा रहा है. जो भी लोग वहाँ पे एनालाइज कर रहे हैं वोट बैंक को, हम 400 सीट पे भाजपा का मुकाबला कर रहे हैं और भाजपा की हालत खराब है. तनवीर साहब बेगूसराय सीट को जीतने जा रहे हैं और अच्छी खासे मार्जिन से जीतने जा रहे हैं. कोई भी कुछ भी माहौल बनाए ಇಸ್ಸೆ ಹಮಕು ಫರ್ಕ್ ನೈ ಪಡ್ತಾ. ಕವಿತಾ ಖನ್ನಾ ಅವರಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸನ್ನಿ ಡಿಯೋಲ್ ಅವರು ಗುರುದಾಸ್ಪುರ್ ಲೋಕಸಭಾ ಕ್ಷೇತ್ರದಿಂದ ಹೋರಾಟ ನಟ ಮತ್ತು ಪಕ್ಷದ ನಾಯಕ ವಿನೋದ್ ಖನ್ನಾಗೆ ಸೇರಿದವರಾಗಿದ್ದಾರೆ. ಅವರ ಪತ್ನಿ ಕವಿತಾ ಖನ್ನಾ ಅವರು ಟಿಕೆಟ್ ಠಾಣೆಯಲ್ಲಿ ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ಸ್ಥಾನದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಿಂದಿರುಗುವ ಭರವಸೆ ನೀಡುವ ಪಕ್ಷ ಮತ್ತು ರಾಷ್ಟ್ರದ ದೊಡ್ಡದಾದ ಒಳ್ಳೆಯದಕ್ಕಾಗಿ ಅವರು ವೈಯಕ್ತಿಕವಾಗಿ ತ್ಯಾಗ ಮಾಡುತ್ತಿದ್ದಾರೆ ಎಂದು ಕವಿತಾ ಹೇಳಿದ್ದಾರೆ. But there's a way of doing it. And the way it was done, I felt that I had been abandoned. I felt I had been rejected. And I felt I was made to feel that I was absolutely insignificant. Nobody from the party called me to tell me that there was going to be another candidate. I was in Delhi when he joined the party. Had they asked me, I would have gone. It is my decision
ದೆಹಲಿಯ ಪೂರ್ವದಿಂದ ಬಿಜೆಪಿಯ ಬಿಜೆಪಿ ಸಂಸದ ಅಭ್ಯರ್ಥಿ ಗೌತಮ್ ಗಂಭೀರ್ ಅವರು ಆಮ್ ಆದ್ಮಿ ಪಾರ್ಟಿ ಎದುರಾಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ದೆಹಲಿಯ ಪೂರ್ವದಿಂದ ಬಿಜೆಪಿಯ ಬಿಜೆಪಿ ಸಂಸದ ಅಭ್ಯರ್ಥಿ ಗೌತಮ್ ಗಂಭೀರ್ ಅವರು ಆಮ್ ಆದ್ಮಿ ಪಾರ್ಟಿ ಎದುರಾಳಿಗೆ ಪ್ರತಿಕ್ರಿಯೆ ನೀಡಿದರು. ಆತಿಶಿ ಅವರು ಎರಡು ಮತದಾರ ಐಡಿ ಕಾರ್ಡ್ಗಳನ್ನು ಹಿಡಿದಿದ್ದಾರೆ ಎಂದು ಆರೋಪಿಸಿದ್ದಾರೆ. जब आपके पास कोई विजन नहीं होता, जब आपकी पार्टी के पास कोई विजन नहीं होता, कोई कोई एक्चुअल चीज आपने 4.5 साल में कुछ किया नहीं होता, तो आप ऐसी एलिगेशन लगाते हैं. ये इलेक्शन कमीशन डिसाइड करेगा. जब आपके पास विजन होता है ना, तो आप नेगेटिव पॉलिटिक्स नहीं करते. अगर आज आपके पास सिर्फ ये टाइम है कि आप कंप्लेंट्स पे कंप्लेंट्स दिए जा रहे हो, कंप्लेंट्स पे कंप्लेंट्स करे जा रहे हो, क्योंकि आपके पास कोई विजन नहीं है, कोई लोगों को बताने के लिए नहीं है कि आपने 4.5 साल में क्या किया. आप पहले स्टेटहुड के पीछे जाके छुप रहे हो, अब आप एलिगेशंस लगा रहे हो. तो हमारे को नेगेटिव पॉलिटिक्स नहीं करनी. बीजेपी और बाकी पार्टीज में जमीन आसमान का फर्क है, एक सोच में बहुत बड़ा फर्क है और वो सोच का फर्क रहना चाहिए. हम लोधियान लोकसभा क्षेत्र स्वतंत्र अभ्यर्थियागि बर्गर माराटगार रवींद्र पाल सिंग स्पर्धिसुत्तिद्दारे. ಲೂಧಿಯಾನ್ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಬರ್ಗರ್ ಮಾರಾಟಗಾರ ರವೀಂದ್ರ ಪಾಲ್ ಸಿಂಗ್ ಸ್ಪರ್ಧಿಸುತ್ತಿದ್ದಾರೆ. इलेक्शन में आने का यही रीज़न है कि लुधियाना जो है बहुत घनी आबादी वाला जो है शहर है, इसमें प्रवासी भी हमारे गरीब बंदे रहते हैं, पंजाबी भी गरीब रहते हैं हमारे, जो कि एजुकेशन माफिया है बहुत ज़्यादा हद तक फैल चुका है. हमारे जो लोग हैं वो गरीब बच्चों को अपने गरीब लोग जो अपने बच्चों को महंगे स्कूलों में पढ़ा नहीं सकते, लेकिन सरकारी स्कूलों के हालात ऐसे नहीं है कि वो अपने स्कूलों को वहाँ पर भेजें. तो इसलिए मैं अगर MP बना लोगों की वजह से, तो मैं इनके लिए ये करूँगा कि मैं सरकारी स्कूलों को जो अपग्रेड करूंगा और हेल्थ जो एजुकेशन माफिया इसके ऊपर शिकंजा कसूंगा. ऐसा है अभी काम तो बिल्कुल, अभी जो कुछ नोटबंदी की वजह से काम कम है, तो कुछ अभी IPL चल रहे हैं या चुनावों का माहौल चल रहा है, तो काम में थोड़ी मंदी है. लेकिन फिर भी जो मैं लोगों की भलाई के लिए, लोगों के हितों के लिए, अपने गरीब लोगों को उनके हक देने के लिए जो इस चोन मैदान में कूदा हूँ, तो मुझे पूरी उम्मीद है कि अगर चाहे मैं पोस्टर ना छपवा सकूँ, चाहे मैं बड़े बड़े उम्मीदवार की तरह बैनर ना बनवा सकूँ, लेकिन मुझे उम्मीद है कि हमारे जो गरीब लोग हैं. NSS स्पर्धा स्फूर्ति अकाडमी वतियिंद उचित कार्यागार कार्यक्रमवन्नु ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. NSS ಸ್ಪರ್ಧಾ ಸ್ಫೂರ್ತಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸರ್ಕಾರಿ ಕೆಲಸ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶಶಿಲ್ ಲಮೋಶಿ ಮತ್ತು ಚಂದ್ರಶೇಖರ್, NSS ಸ್ಪರ್ಧಾ ಸ್ಫೂರ್ತಿಯ ನಿರ್ದೇಶಕರಾದ ಸಂತೋಷ್ ಹಾಗೂ ಮಲ್ಲಿಕಾರ್ಜುನ್ ಬುಳ್ಳ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಶಿಲ್ ಲಮೋಶಿ ಅವರು ಮಾತನಾಡಿದರು. ತದನಂತರ ಸಂತೋಷ್ ಹಾಗೂ ಮಲ್ಲಿಕಾರ್ಜುನ್ ಬುಳ್ಳ ಅವರು ಮಾತನಾಡಿದರು. ಹೆಸರು ಸಂತೋಷ್ ಜೌಳಿ, ನಿರ್ದೇಶಕರು NSS ಕರಿಯರ್ ಅಕಾಡೆಮಿ ಕಲಬುರಗಿ. ಇವತ್ತು ಗುಲ್ಬರ್ಗಾದಲ್ಲಿ ಉಚಿತ ಕಾರ್ಯಾಗಾರ ಇಟ್ಟುಕೊಳ್ಳಲು ಕಾರಣ ಕರ್ನಾಟಕ ಸರ್ಕಾರದಿಂದ FDA, SDA, ಜೈಲರ್ ಮತ್ತು ವಾರ್ಡನ್ ಈ ಒಂದು ಪೋಸ್ಟ್ಗಳು ಬಿಟ್ಟಿದ್ದರಿಂದ ಇದರ ಸಲುವಾಗಿ ಉಚಿತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ಗುಲ್ಬರ್ಗಾದ ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ NSS ತರಬೇತಿ ಕೇಂದ್ರ ಗೋ ಹೋಟೆಲ್ ಎದುರುಗಡೆ ಇದೆ. ನಮ್ಮ ಸಂಸ್ಥೆಯಲ್ಲಿ ಇಡೀ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಲಯದ ಉದ್ದೇಶದಿಂದ ನುರಿತ ಉಪನ್ಯಾಸಕರಿಂದ ಉಪನ್ಯಾಸ ಮಾಡಲಾಗ್ತದೆ. ಅದೇ ರೀತಿಯಾಗಿ ದಿನದಲ್ಲಿ 24 ತಾಸು ನಿಮ್ಮಲ್ಲಿ NSS ಕೆರಿಯರ್ ಅಕಾಡೆಮಿ ಮ್ಯಾನೇಜಿಂಗ್ ಡೈರೆಕ್ಟರ್. ನಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಸಹಾಯ ಇಲ್ಲಂತ ನಾವು ಗ್ರಂಥಾಲಯ ಮಾಡಿದ್ದೇವೆ ಮತ್ತು ನುರಿತ ಉಪನ್ಯಾಸಕರಿಂದ ನಾವು ಕ್ಲಾಸನ್ನು ಕೊಡಿಸ್ತಾ ಇದ್ದೀವಿ.
ಇದರ ಸದುಪಯೋಗ ಎಲ್ಲರೂ ಪಡಿಬೇಕು. ಇವತ್ತು ಒಂದು ಉಚಿತ ಕಾರ್ಯಾಗಾರ, ಇದರಲ್ಲಿ ಸಾವಿರಾರು ಜನ ಇದರ ಒಂದು ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಮತ್ತು ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ NSS ಕರಿಯರ್ ಅಕಾಡೆಮಿ ಸಾಧಕರ ಸಲುವಾಗಿ ಸದಾ ಸಿದ್ಧವಾಗಿರುತ್ತೆ. ಥ್ಯಾಂಕ್ ಯು. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ.